ಹಾಯ್. ನೀ ಬಾಯ್ ಅಂದ. ಹಾಯ್. ಮಸಾಲೆ ಪುರಿ ವಿಡಿಯೋ ತಕೊಂಡ್ರೆ ಫಸ್ಟ್ ಬಕ ಬಕ ಅಂತ ತಿಂದಾಕ್ಬಿಟ್ರು ನನ್ ಹೋಗಿ ಬರೋಷ್ಟ್ರಲ್ಲಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ. ಸೊ ಇವತ್ತು ಎಲ್ಲಿದ್ದೀನಿ ಅಂತಂದ್ರೆ, ಲೈಕ್ ದ ಓಲ್ಡೆಸ್ಟ್ ಅಂಡ್ ಫೇಮಸ್ ಅಂತಾನೆ ಹೇಳ್ಬಹುದು ಮೈಸೂರಲ್ಲಿ. ಎಲ್ಲಿ ಅಂತಂದ್ರೆ, ಯಶ್ ಪ್ರಸಾದಿಗೆ ಬಂದಿದ್ದೀನಿ. ಯೂಶುವಲ್ ಆಗಿ ಇಲ್ಲಿ ಬರ್ತಾ ಇರ್ತೀನಿ. ಮಸಾಲೆ ದೋಸಾ ನೂಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಇಲ್ಲಿಗೆ. ನಾವು ಟ್ರೈ ಮಾಡ್ತಾ ಇರೋದು ಫಸ್ಟ್ ಮಸಾಲಾ ಪುರಿ ಟ್ರೈ ಮಾಡ್ತಾ ಇದೀವಿ. ಮಸಾಲಾ ಪುರಿ ಅಂತೂ ಸಕ್ಕದಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನಂತ ತಿಂತಾ ಇದೀವಿ ಅಂಡ್ ಹೇಗಿತ್ತು ಎಲ್ಲ ಜೆನ್ಯೂನ್ ರಿವ್ಯೂ ಹೇಳ್ತೀನಿ. ಬನ್ನಿ ಟ್ರೈ ಮಾಡೋಣ. ಎಲ್ಲ ಟೈಮು ದೋಸೆನ ತಗೊಂತು. ನಾವು ತಗೊಂಡಿರೋ ನೆಕ್ಸ್ಟ್ ಇದ್ಯಾವ್ದು ಮಶ್ರೂಮಾ? ಮಶ್ರೂಮ್ ಮಂಚೂರಿಯನ್. ಅಲ್ಲೋಡಿ, ಅಮ್ಮು ಅಲ್ಲಿ ಮುಡ್ಕೊಂಡ್ಬಿಟ್ಟಿದ್ದಾಳೆ. ನಾವು ತಗೊಂಡಿರೋದು ಇಲ್ಲಿ ವೆಜಿಟೇಬಲ್ ನೂಡಲ್ಸ್. ನಮ್ಗಂತೂ ಇದು ಸಖತ್ ಇಷ್ಟ ಆಗುತ್ತೆ. ಇವಳಿಗೆ ಸಖತ್ ಇಷ್ಟ. ಇಲ್ಲಿ ಮಂಚೂರಿಯನ್ ಮತ್ತೆ ನೂಡಲ್ಸ್ ಅಂದ್ರೆ. ಅಮ್ಮು ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಮೈಲ್ಡ್ ಆಗಿ ಟೇಸ್ಟಿಯಾಗಿ ಮಾಡ್ತಾರೆ ಇಲ್ಲಿ ನೂಡಲ್ಸ್ನ. ನಾನು ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ನೂಡಲ್ಸ್. ಸೊ ನೀವು ಕೂಡ ಒನ್ ಟೈಮ್ ಬನ್ನಿ ಇಲ್ಲಿ ನೂಡಲ್ಸ್ ಟ್ರೈ ಮಾಡಿ. ಸೀರಿಯಸ್ ಆಗಿ ಸಕ್ಕದಾಗಿದೆ. ಕನ್ಫ್ಯೂಷನ್ ಆಗ್ಬಿಟ್ರು ಹೇಳ ಅಷ್ಟ್ರಲ್ಲಿ. ಟ್ರೈ ಮಾಡಿದೆ, ಸಕ್ಕದಾಗಿತ್ತು ನೂಡಲ್ಸ್ ಅಂತೂ. ಆ್ಯಂಡ್ ಮಶ್ರೂಮ್ ಮಂಚೂರಿಯನ್ನು ಸಕ್ಕದಾಗಿತ್ತು. ಯೂಶುವಲ್ ಆಗಿ ಇಲ್ಲಿಗೆ ಬಂದಾಗ ಮಸಾಲ ದೋಸೆನೇ ತಗೊಂತಾ ಇರ್ತೀವಿ. ಬಟ್ ಇವತ್ತು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನ್ ತಗೊಂಡಿದ್ದೀವಿ. ಸೊ ನಾನ್ ಹೇಗಿರುತ್ತೆ ಅಕ್ಕ? ಮೋನಿ ಹಾಯ್. ನೀ ತಿನ್ನು ಪ್ರಿಯ, ನೀ ತಿನ್ನು, ನೀನ್ ಚೆನ್ನಾಗಿರ್ಬೇಕು. ನಮ್ ದೊಡ್ಡಮ್ಮನ ರಿವ್ಯೂ ಕೇಳ್ದೆ ಲೈಕ್ ಏನ್ ಇಷ್ಟ ಆಯ್ತು ಅಂತ. ನಮ್ ದೊಡ್ಡಮ್ಮನ್ಗೆ ಮಸಾಲ ಪುರಿ ಫುಲ್ ಖಾರ ಆಗ್ಬಿಡ್ತಂತೆ. ನಮಗೂ ಕೂಡ ತುಂಬಾ ಇಷ್ಟ ಆಯ್ತು ಮಶ್ರೂಮ್ ಮಂಚೂರಿ. ಲೈಕ್ ತುಂಬಾ ಗೊತ್ತಿರುತ್ತೆ ಮಹೇಶ್ ಪ್ರಸಾದ್ ಅಂತ ಇದು, ಯಾಕಂದ್ರೆ ತುಂಬಾ ಓಲ್ಡೆಸ್ಟ್ ಆಗಿರೋದ್ರಿಂದ. ಸೊ ನಾ ಯೂಶುವಲ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋಗಿ ಶಾಪಿಂಗ್ ಅಂದ್ರೆ ಇದನ್ನ ಮಿಸ್ಸೇ ಮಾಡಲ್ಲ. ಲೈಕ್ ಇಲ್ಲಿಗೆ ಬರೋದು ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಜೊತೆ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒನ್ ಟೈಮ್ ಬನ್ನಿ, ಟ್ರೈ ಮಾಡಿ ಅಂಡ್ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಏನಿಷ್ಟ ಇಲ್ಲಿ? ಅವಳಿಗೂ ಮಶ್ರೂಮ್ ಇಷ್ಟ ಆಯ್ತದ, ಎರಡೂ ಇಷ್ಟ ಆಯ್ತದ. ಯಾವ ತರ ರಿವ್ಯೂ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಅಮ್ಮ. ನೋಡಿ ಇಲ್ಲಿ ಮತ್ತೊಂದ್ ಮಶ್ರೂಮ್ ಮಂಚೂರಿಯನ್ ಬಂದಿದೆ. ಇವ್ರಿಗೆ ತುಂಬಾ ಟೆಂಪ್ಟಿಂಗ್ ಆಗಿ ಮಶ್ರೂಮ್ ಮಂಚೂರಿಯನ್ ಬೇಕಂತ ತರ್ಸ್ಕೊಂಡಿದ್ದಾರೆ. ಚಿನ್ನಿ ದೋಸೆ ಹೇಗಿದೆ ಚಿನ್ನಿ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಇವತ್ತು ಟ್ರೈ ಮಾಡ್ತಾ ಇರೋದು ಬಟರ್ ನಾನ್. ಯಾವಾಗ್ಲೂ ಟ್ರೈ ಮಾಡ್ತಾ ಇದ್ದಿದ್ದು ಮಸಾಲೆ ದೋಸೆ ಅಂತಂದೆ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ. ಟೇಸ್ಟ್ ಅಂತೂ ಸೀರಿಯಸ್ಲಿ ಸಕ್ಕದಾಗಿದೆ. ನಾನಿಗೆ ಅವರೇ ಎರಡ್ ತರ ಗ್ರೇವಿ ಕೂಡ ಕೊಟ್ಟಿದ್ದಾರೆ, ಒಂದು ವೆಜಿಟೇಬಲ್ ಗ್ರೇವಿ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಸೀರಿಯಸ್ಲಿ ಸಕ್ಕದಾಗಿದೆ. ನೀವು ಕೂಡ ಒನ್ ಟೈಮ್ ಬನ್ನಿ, ಟ್ರೈ ಮಾಡಿ ಅಂಡ್ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ಅಕ್ಕ ಹೇಗನ್ನಿಸ್ತು ನಾನು? ಚೆನ್ನಾಗಿದೆ ಅಲ್ಲ? ನಿಮ್ಗೆ ಹೇಗನ್ನಿಸ್ತು? ಸೂಪರ್ ಆಗಿದ್ಯಾ? ಒಂದು ಒಳ್ಳೆ ಲೈಕ್ ಡಿನ್ನರ್ ಆಯ್ತು. ನಾನು ಮಂಚೂರಿಯನ್ ಎಲ್ಲ ಮತ್ತೆ ಮತ್ತೆ ಆರ್ಡರ್ ಮಾಡ್ತೀನಿ. ಸೀರಿಯಸ್
ಸಖತ್ತಾಗಿತ್ತು. ಆಕ್ಚುಲಿ ನಾನು ತಗೊಂಡಿರೋದು ಕಾಫಿ, ಯಾಕಂದ್ರೆ ಈವ್ನಿಂಗ್ ಕಾಫಿ ಕುಡಿದಿರ್ಲಿಲ್ಲ. ಸೊ ಹಾಗಾಗಿ ಪಕ್ಕ ಪೈನಾಪಲ್ ಜ್ಯೂಸ್ ತಗೊಂಡಿದ್ಲು, ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ. ಅಮ್ಮ ತಗೊಂಡಿದ್ ಮೂಸಂಬಿ ಜ್ಯೂಸು. ನೋಡಿದ್ರೆ ಕುಣಿದಾಡ್ಬಿಡ್ತಾಳೆ ಅವ್ಳು ಜ್ಯೂಸ್ ಕುಡ್ದೆ ಅಂತ. ಬಟ್ ನನಗೆ ಜ್ಯೂಸ್ಗಿಂತ ಸೀರಿಯಸ್ಲಿ ಈ ಫಿಲ್ಟರ್ ಕಾಫಿನೇ ತುಂಬ ಇಷ್ಟ ಆಗಿದ್ದು. ಹಿಂದಗಡೆ ಬಿಲ್ ಕೊಡ್ತೀನಿ ಅಂತ ನಾನು ಅಂತ ಒಂದು ಒಳ್ಳೆ ಡಿಸ್ಕಷನ್ ನಡೀತಾ ಇದೆ. ಆ ಗ್ಯಾಪಲ್ಲಿ ನಾವು ಸ್ವಲ್ಪ ಕಾಫಿನ ಎಂಜಾಯ್ ಮಾಡೋಣ. ಇರು, ಚಿಯರ್ಸ್ 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 ಅಮ್ಮ ಚಿಯರ್ಸ್. ಯಮ್ ಯಮ್ಮಿ ಅಂತ ನಮ್ಮ ಅಮ್ಮ ಅಂತ. 1152 ಆಯ್ತು, ವರ್ತ್ ಫಾರ್ ಇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಮಸಾಲೆ ಪುರಿ ಆಗಿರ್ಬೋದು, ನಾನ್ ಆಗಿರ್ಬೋದು, ಮಶ್ರೂಮ್ ಮಂಚೂರಿ ನಾವು ಬೇಕು ಬೇಕು ಮತ್ತೆ ಮತ್ತೆ ಅಂತ ರೀಆರ್ಡರ್ ಮಾಡಿದ್ವಿ. ಲೈಕ್ 3 times ರೀಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತ ಸಾಕದಾಗಿತ್ತು. ಕಾಫಿ ಕುಡ್ದಾಯ್ತು ಅಂಡ್ ಎಲ್ಲ ಡಿನ್ನರ್ ಕೂಡ ಮಾಡಾಯ್ತು. ತುಂಬಾ ಟೇಸ್ಟಿ ಆಗಿತ್ತು ಅಂಡ್ ಯಮ್ ಯಮ್ಮಿ ಆಗಿತ್ತು. ಮಶ್ರೂಮ್ ಮಂಚೂರಿ ಅಂತೂ ಮತ್ತೆ ಮತ್ತೆ ರೀಆರ್ಡರ್ ಅಂತ 3 times ರೀಆರ್ಡರ್ ಮಾಡಿ ತಿಂದ್ವಿ. ಸಕ್ಕದಾಗಿತ್ತು ಟೇಸ್ಟ್ ಅಂತೂ. ನೀವು ಕೂಡ ಬಂದು 1 time ವಿಸಿಟ್ ಮಾಡಿ ಅಂಡ್ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂಡ್ ಹೇಗಿತ್ತು. ರಿವ್ಯೂಸ್ ಬೇಕಾ, ಇಲ್ಲ ಅಂತಂದ್ರೆ ಟ್ರಾವೆಲ್ ವ್ಲಾಗ್ ಬೇಕಾ, ಇಲ್ಲ ಅಂದ್ರೆ ನಮ್ದು ಔಟ್ಫಿಟ್ ರಿವ್ಯೂ ಬೇಕಾ, ಇಲ್ಲ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಬೇಕಾ, ಯಾವ್ದು ಬೇಕು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ತರ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನಿ. ಇದೇ ತರ ಬೇರೆ ವ್ಲಾಗ್ಸ್ ಅಲ್ಲಿ ಬರ್ತಾ ಇರ್ತೀವಿ. ಸೊ ಪ್ಲೀಸ್ ಹೋಗಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ತದಿಕ್ಕೆ ಕಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.